ಲೋಕಸಭೆ ಚುನಾವಣೆವರೆಗೂ ಬಿಎಸ್ವೈ ಕಿಂಗ್, ಲೋಕ ಚುನಾವಣೆ ಮುಗಿಯವರೆಗೂ ಯಾವುದೇ ಬದಲಾವಣೆ ಇಲ್ಲ ಅಂತ ಈಗ ಬಿಜೆಪಿಯ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ನಿನ್ನೆಯಷ್ಟೇ ಬೈಠಕ್ ನಡೆದಿತ್ತು ಸಂಘಟನೆಯ ಸದಸ್ಯರು, ಜೊತೆಗೆ ಮುಂದಿನ ರಣತಂತ್ರಗಳ ಬಗ್ಗೆ ಮಂಗಳೂರಿನಲ್ಲಿ ಒಂದು ಚರ್ಚೆಯನ್ನು ನಡೆಸಿದ್ರು. ಲೋಕಸಭೆ ಚುನಾವಣೆವರೆಗೆ ಬಿಎಸ್ವೈ ಅವರೇ ಕಿಂಗ್ ಆಗಿರ್ತಾರೆ. ಲೋಕ ಚುನಾವಣೆ ಮುಗಿಯವರೆಗೆ ಯಾವುದೇ ರೀತಿಯಾದಂತಹ, ಲೋಕಸಭಾ ಚುನಾವಣೆ ಮುಗಿಯೋ ತನಕ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ, ಬದಲಾವಣೆ ಮಾಡೋದು ಬೇಡ ಅಂತ ಶಾ ಅವರು ಈಗ ನಿರ್ಧಾರ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇನ್ನು ಬಿಎಸ್ವೈ ಅವರಿಗೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ, ಅವರ ನೇತೃತ್ವದಲ್ಲೇ ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಕರ್ನಾಟಕದಲ್ಲಿ 2019 ಎದುರಿಸುತ್ತೆ. ಆ ಮೂಲಕ ಎಲ್ಲೊಂದು ಕಡೆ ಬಿಎಸ್ವೈ ಅವರಿಗೆ ಗೇಟ್ ಪಾಸ್ ಕೊಡಲಾಗುತ್ತೆ ಅನ್ನೋದು ಪ್ರಶ್ನೆ ಮೂಡಿತ್ತು, ಕ್ವಶನ್ ಮಾರ್ಕ್ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಯಡಿಯೂರಪ್ಪ ಅವರು ಕೊಂಚ ರಿಲೀಫ್ ಆಗಿದ್ದಾರೆ ಅಂತ ಹೇಳಬಹುದು. ಎಸ್, ಬಿಎಸ್ ಯಡಿಯೂರಪ್ಪ ಅವರ ಬದಲಾವಣೆ ಇಲ್ಲ ಸದ್ಯಕ್ಕೆ. ಅವರೇ ರಾಜ್ಯಾಧ್ಯಕ್ಷರಾಗಿರ್ತಾರೆ, ಅವರ ನೇತೃತ್ವದಲ್ಲೇ ಲೋಕಸಭಾ ಚುನಾವಣೆ, ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯ ಪಾಲಿಗೆ ಬಿಎಸ್ವೈ ಅವರು ಒಬ್ಬರೇ ಮಾಸ್ ಲೀಡರ್ ಹೀಗಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಆ ಮೂಲಕ ಈ ಸಂದರ್ಭದಲ್ಲಿ ಬದಲಾವಣೆ ಸರಿಯಲ್ಲ ಅಂತ ಕಾಣಿಸ್ತಾ ಇದೆ ಅವರಿಗೆ. ಬಿಎಸ್ ಯಡಿಯೂರಪ್ಪ ಅವರ ಬದಲಾವಣೆ ಇಲ್ಲ, ಅವರದ್ದೇ ಸಾರಥ್ಯದಲ್ಲಿ ಲೋಕಸಭಾ ಚುನಾವಣೆಯನ್ನ ಎದುರಿಸುತ್ತೆ ಬಿಜೆಪಿ. ಇನ್ನು ಬಿಎಸ್ವೈ ಅವರನ್ನ ಬದಲಿಸಿದರೆ ಬಿಜೆಪಿಗೆ ವ್ಯತಿರಿಕ್ತವಾದಂತಹ ಪರಿಣಾಮ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಪಕ್ಷಕ್ಕೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಬಿಎಸ್ವೈ ಬಿಟ್ಟರೆ ಬೇರೊಬ್ಬ ಸ್ಟ್ರಾಂಗ್ ಲೀಡರ್ ಕರ್ನಾಟಕದಲ್ಲಿ ಇಲ್ಲ ಅನ್ನೋದು ಅಭಿಮತ ಹೈಕಮಾಂಡ್ನಲ್ಲಿ ಕೇಳಿ ಬಂದಿದೆ ಅನ್ನೋದು ಮಾತು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಬಿಎಸ್ವೈ ಅವ್ರನ್ನ ಚೇಂಜ್ ಮಾಡಿದ್ರೆ ಒಂದಷ್ಟು ಅಸಮಾಧಾನ ಆಗ್ಬೋದು, ಬಿಎಸ್ವೈ ಬೆಂಬಲಿಗರು ಒಂದು ರೀತಿಯಾಗಿ ಇರಿಸುಮುರುಸ ಆಗ್ಬೋದು. ಹಾಗಾಗಿ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಇರೋದ್ರಿಂದ ಬೇರೆ ಲೀಡರ್ ಕೂಡ, ಮಾಸ್ ಲೀಡರ್ ಯಾರೂ ಕೂಡ ಕಾಣುವಂತ ಕಾರಣ ಈ ಒಂದು ನಿರ್ಧಾರ ಬೇಡ, ಬದಲಾವಣೆ ಬೇಡ ಅಂತ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಲೋಕಸಭೆ ಚುನಾವಣೆಗೆ ಬಿಜೆಪಿ ತಯಾರಾಗುವುದಕ್ಕೆ ಈಗ ರಾಜ್ಯದಲ್ಲಿ ಪಕ್ಷ ಬಲವರ್ಧನೆಗೆ ಹೈಕಮಾಂಡ್ ಸಾಥನ್ನ ಕೊಡುತ್ತೆ. ಅಮೆರಿಕ ಹೆಚ್ಚಿನ ಸೀಟನ್ನ ಗೆಲ್ಲೋಕೆ ಬಿಎಸ್ವೈ ಜೊತೆ ರಣತಂತ್ರವನ್ನ ಹೂಡೋದಕ್ಕೆ ಈಗ ಬಿಜೆಪಿಯ ಹೈಕಮಾಂಡ್ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಅನಂತ್ ಕುಮಾರ್ ಅವರು ಅಕಾಲಿಕ ನಿಧನ ಹೊಂದಿದ್ರಿಂದ ಆ ಒಂದು ಶಾಕ್ ನಿಂದ ಇನ್ನೂ ಕೂಡ ಬಿಜೆಪಿ ಹೊರಬಂದಿಲ್ಲ. ಬಿಜೆಪಿ ನಾಯಕರಿಗೆ ಅನಂತ್ ಕುಮಾರ್ ಅವರ ನಿಧನವೇ ದೊಡ್ಡ ಶಾಕ್ ಆಗಿದೆ. ಶಾಕ್ ನಿಂದ ಹೊರಬರೋದಕ್ಕೆ ಬಿಜೆಪಿ ಇನ್ನೂ ಕೂಡ ಕೊಂಚ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಆ ಒಂದು ವೇಕೆನ್ಸಿ, ಆ ಒಂದು ರಿಪ್ಲೇಸ್ಮೆಂಟ್ ಸಾಧ್ಯವಿಲ್ಲ ಅನ್ನೋದು ಬಿಜೆಪಿಗೂ ಕೂಡ ಗೊತ್ತಿದೆ, ಸದ್ಯಕ್ಕೆ ಸಾಧ್ಯವಿಲ್ಲ ಅನ್ನೋದು. ಹಾಗಾಗಿ ಅನಂತ್ ಕುಮಾರ್ ಒಂದ್ ಕಡೆ ಆಗಲಿರುವಂತ ಕಾರಣ, ಇನ್ನೊಂದ್ ಕಡೆ ಯಡಿಯೂರಪ್ಪನವ್ರನ್ನು ಕೂಡ ಏನಾದ್ರೂ ಬದಲಾವಣೆ ಮಾಡಿದ್ರೆ ಅದೊಂದು ರೀತಿಯಾಗಿ ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀಳಬಹುದು. ಈಗಾಗಲೇ ಶಾಕ್ ನಲ್ಲಿದ್ದಾರೆ ಬಿಜೆಪಿಯ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ. ಒಂದ್ ವೇಳೆ ಬಿಎಸ್ವೈ ಅವ್ರನ್ನ ಏನಾದ್ರೂ ಬದಲಾವಣೆ ಮಾಡಿದ್ರೆ ಈ ಸಂದರ್ಭ ಅಷ್ಟು ಕರೆಕ್ಟ್ ಆದಂತ ಟೈಮ್ ಅಲ್ಲ ಅಂತ ಈಗ ಬಿಜೆಪಿ ಹೈಕಮಾಂಡ್ ಬಂದಿದೆ. ಈ ಸಂದರ್ಭದಲ್ಲಿ ಬಿಎಸ್ವೈ ಅವ್ರನ್ನ ಬದಲಿಸಿದರೆ ಒಂದು ಕೆಟ್ಟ ಸಂದೇಶ ಹೋಗ್ಬೋದು, ಕಾರ್ಯಕರ್ತರಿಗೆ ಮತ್ತು ಜನತೆಗೆ ಒಂದು ಕೆಟ್ಟ ಸಂದೇಶದ ಅಪಾಯ ಇದೆ. ಚುನಾವಣೆ ಮುಗಿಯೋವರೆಗೂ ಕೂಡ ಬಿಎಸ್ವೈ ಮುಂದುವರಿಕೆ ಆಗುವಂತಹ ಸಾಧ್ಯತೆ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರ ಸಾರಥ್ಯದಲ್ಲಿ ಬಿಜೆಪಿ ಹೋಗಿತ್ತು, 104 ಸೀಟನ್ನ ಗೆದ್ದಿತ್ತು. ನಾಟ್ ಬ್ಯಾಡ್ ಕಂಪೇರ್ ಟು ಪ್ರೀವಿಯಸ್ ವಿಧಾನಸಭಾ ಎಲೆಕ್ಷನ್. ಸೊ 40 ರಿಂದ 104 ಬಿಜೆಪಿ ಬಂದಿದೆ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದು ಚಾನ್ಸ್ ಕೊಟ್ಟು ನೋಡೋಣ ಬಿಎಸ್ವೈ ಅವರಿಗೆ ಅಂತ ಇರಬಹುದು ಹೈಕಮಾಂಡ್ ಅವರ ಒಂದು ತೀರ್ಮಾನ. ಹಾಗಾಗಿ ಬಿಎಸ್ವೈ ಸದ್ಯಕ್ಕೆ ರಿಲೀಫ್, ಯಡಿಯೂರಪ್ಪನವರಿಗೆ ಈಗ ಒಂದು ಸಾರಥ್ಯ, ಆ ಮೂಲಕ ಒಂದು ರಿಲೀಫ್ ಜೊತೆಗೆ ಒಂದು ಜವಾಬ್ದಾರಿ ಕೂಡ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲಿಸಬೇಕು, 20+ ಸೀಟ್ ಅಂತ ಈಗ ಆಲ್ರೆಡಿ ಟಾರ್ಗೆಟ್ ನ ಏನು ಮಿಷನ್ 150 ಇತ್ತು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಈಗ ಮಿಷನ್ 20+ ಅಂತ ಈಗ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇದೀಗ ಬಿಎಸ್ವೈ ಅವರ ಸಾರಥ್ಯದಲ್ಲೇ ಲೋಕಸಭಾ ಚುನಾವಣೆ ಎದುರಿಸೋಕೆ ಈಗ ಹೈಕಮಾಂಡ್ ತೀರ್ಮಾನವನ್ನು ಮಾಡಿರೋದು. ಒಂದ್ ಕಡೆ ಬಿಎಸ್ವೈ ಅವರಿಗೆ ರಿಲೀಫ್ ಅಂತ ಕೂಡ ಹೇಳ್ಬೋದು, ಇನ್ನೊಂದ್ ಕಡೆ ಒಂದು ಜವಾಬ್ದಾರಿ ಕೂಡ, ಒಂದು ಚಾಲೆಂಜಿಂಗ್ ಟಾಸ್ಕ್ ಇದು.
ಅವಿನಾಶ್, 2019 ಲೋಕಸಭೆ ಚುನಾವಣೆ ಬಿಜೆಪಿ ಪಾಲಿಗೆ ಡೂಹಾರ್ ಡೈ ಅನ್ನೋ ಸ್ಥಿತಿ, ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸೀಟು ಗೆಲ್ಲುವಂತ ಯಾವ್ದಾದ್ರು ರಾಜ್ಯ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ ಮಾತ್ರ. ಹಾಗಾಗಿ ಕಳೆದ ಬಾರಿ ಕೂಡ 17 ಸೀಟುಗಳನ್ನ ರಾಜ್ಯದಿಂದ ಗೆಲ್ಲಿಸಿಕೊಡಲಾಗಿತ್ತು. ಹಾಗಾಗಿ ಇದು ದೊಡ್ಡ ಶಕ್ತಿ ಕೂಡ ಬಿಜೆಪಿಗೆ ಆಗಿತ್ತು. ಹಾಗಾಗಿ ಈ ಬಾರಿ ಕೂಡ 2019 ಚುನಾವಣೆ ಕೂಡ ದಕ್ಷಿಣ ಭಾರತದ ಹೆಬ್ಬಾಗಿ ಅಂತ ಕರೆಸಿಕೊಳ್ತಕ್ಕಂಥ ಕರ್ನಾಟಕದಲ್ಲಿ 20 ಹೆಚ್ಚು ಸೀಟನ್ನು ಗೆಲ್ಲಬೇಕನ್ನೋದು ಕೂಡ ಬಿಜೆಪಿ ಹೈಕಮಾಂಡ್ ಕೂಡ ನಿರ್ಧಾರ ಆಗಿರುವಂಥದ್ದು. ಈ ಸಂಬಂಧಪಟ್ಟಾಗ ಈಗಾಗಲೇ ಸ್ಟ್ರಾಟಜಿ ಕೂಡ ಆರಂಭವಾಗಿರೋದು. ಇದರ ಬೆನ್ನಲ್ಲೇ ಉಪಚುನಾವಣೆ ಬಂತು. ಉಪಚುನಾವಣೆ ಕೂಡ ಬಿಜೆಪಿಯ ಕ್ಷೇತ್ರ ಆಗಿರತಕ್ಕಂಥ ಬಳ್ಳಾರಿಯನ್ನು ಕಳೆದುಕೊಳ್ತು. ಹಾಗಾಗಿ ಎಲ್ಲ ಒಂದು ಕಡೆ ಇದು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರಿಗೆ ಕೆಟ್ಟ ಸಂದೇಶ ಹೋಯಿತು ಎಂಬ ಭಯ ಕೂಡ ಹೈಕಮಾಂಡ್ಗೆ ಕಾಡಿತ್ತು. ಆದರೆ ಯಾವುದೇ ಸರ್ಕಾರ ಇದ್ರೂ ಕೂಡ ಆ ಸರ್ಕಾರಕ್ಕೆ ಉಪಚುನಾವಣೆಯಲ್ಲಿ ಮೇಲುಗೈ ಅನ್ನೋ ಸತ್ಯ ಕೂಡ ಬಿಜೆಪಿಗೆ ಗೊತ್ತಾಗಿರುವಂಥದ್ದು. ಈ ಎಲ್ಲದರ ನಡುವೆ ರಾಜ್ಯ ಬಿಜೆಪಿಯಲ್ಲಿ ಸದ್ಯಕ್ಕೆ ಇರತಕ್ಕಂಥವರು ಯಡಿಯೂರಪ್ಪನವರು ದೊಡ್ಡ ನಾಯಕರಾಗಿರುವಂಥವರು. ಅದರ ನಂತರ ಇದ್ದಂಥವರು ಅನಂತ್ ಕುಮಾರ್ ಅವರು. ಆದರೆ ಅನಂತ್ ಕುಮಾರ್ ಅವರು ಇದೀಗ ದುರಾದೃಷ್ಟವಶಾತ್ ವಿಧಿವಶರಾಗಿರುವಂಥದ್ದು. ಹಾಗಾಗಿ ಅನಂತ್ ಕುಮಾರ್ ಅವರ ಜಾಗಕ್ಕೆ ತುಂಬಲು ಇನ್ನೊರು ನಾಯಕನ ಹುಡುಕ್ತಿರುವ ಮಧ್ಯದಲ್ಲೇ ಎಲ್ಲೊಂದು ಕಡೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಿರತಕ್ಕಂಥ ಯಡಿಯೂರಪ್ಪನವರ ಬದಲಾವಣೆ ಆಗುತ್ತೆ ಎಂಬ ಮಾತು ಕೇಳಿ ಬಂದಿತ್ತು. ಆದರೆ ಎಲ್ಲೊಂದು ಕಡೆ ಬಿಜೆಪಿ ಹೈಕಮಾಂಡ್ಗೆ ಯಡಿಯೂರಪ್ಪನವರ ಶಕ್ತಿ ಏನಂತ ಗೊತ್ತು, ಮತ್ತು ಯಡಿಯೂರಪ್ಪನವರು ಪಕ್ಷದ ವಿಚಾರದಲ್ಲಿ ಇರ್ಬೋದು, ಕಾರ್ಯಕರ್ತರ ವಿಚಾರದಲ್ಲಿ ಇರ್ಬೋದು, ಮತ್ತು ಇಡೀ ರಾಜ್ಯವನ್ನು ಸುತ್ತಾಡಿ ಬಂದಿರತಕ್ಕಂಥ ಯಡಿಯೂರಪ್ಪನವರು ಬಿಜೆಪಿ ಪಾಲಿಕೆ ಸದ್ಯಕ್ಕೆ ಮಾಸ್ ಲೀಡರ್ ಆಗಿರುವಂಥದ್ದು. ಹಾಗಾಗಿ ಒಂದು ವೇಳೆ ಯಡಿಯೂರಪ್ಪನ ಬದಲಾವಣೆ ಮಾಡಿದರೆ ಬಿಜೆಪಿಯ ಶಕ್ತಿ ಆಗಿರತಕ್ಕಂಥ ಲಿಂಗಾಯತ ಮತ್ತು ವೀರಶೈವ ವರ್ಗದವರು ಮುನಿಸಿ ಬೀಳ್ತಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಇದು 2019 ಲೋಕಸಭೆ ಚುನಾವಣೆಗೆ ಬಿಜೆಪಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುವ ಸತ್ಯ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ನಿನ್ನೆ ನಡೆದಂಥ RSS ಬೈಠಕ್ನಲ್ಲೂ ಕೂಡ ರಾಜ್ಯ ಬಿಜೆಪಿ ಅಧ್ಯಕ್ಷ ಬದಲಾವಣೆ ವಿಚಾರ ಸಂಬಂಧಪಟ್ಟಕ್ಕೆ ಕೆಲವರು ಪ್ರಸ್ತಾಪವನ್ನು ಮಾಡಿದರು. ಆದರೆ ಪ್ರಸ್ತಾಪಕ್ಕೂ ಮೊದಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪನವರು ಎಷ್ಟು ಮುಖ್ಯ, ಮತ್ತು ಅವರು ಎಂಥ ಮಾಸ್ ಲೀಡರ್, ಮತ್ತು 2019 ಚುನಾವಣೆಗೂ ಕೂಡ ಯಾಕೆ ಯಡಿಯೂರಪ್ಪನವರನ್ನೇ ನಾಯಕತ್ವವನ್ನು ಮುಂದುವರಿಸಬೇಕೆಂಬುದರ ಬಗ್ಗೆ ವಿವರಣೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಮುಖಾಂತರ 2019 ಲೋಕಸಭೆ ಚುನಾವಣೆ ಕೂಡ ಯಡಿಯೂರಪ್ಪನವರ ಸಾರಥ್ಯದಲ್ಲಿ ರಾಜ್ಯದಲ್ಲಿ ನಡೆಯಲಿದೆ. ಇದರಿಂದ ಎಲ್ಲ ಒಂದು ಕಡೆ ಹೆಚ್ಚು ಸೀಟು ಗೆಲ್ಲಲು ಸಂಬಂಧಪಟ್ಟ ಹಾಗೆ, ಮತ್ತು ರಾಜ್ಯ ಬಿಜೆಪಿಯ ಮತ್ತಷ್ಟು ಬಲವರ್ಧನೆ ಮಾಡಲಿಕ್ಕೆ ಮತ್ತು ಮತ್ತಷ್ಟು ಸಂಘಟನೆಯನ್ನು ವಿಸ್ತರಿಸಲಿಕ್ಕೆ ಅನುಕೂಲ ಆಗುವಂತೆ ಬಿಜೆಪಿ ಹೈಕಮಾಂಡ್ ಕೂಡ ಇವರಿಗೆ ಯಡಿಯೂರಪ್ಪನವರಿಗೆ ಶಕ್ತಿ ನೀಡಲು ನಿರ್ಧಾರವನ್ನು ಮಾಡಲಾಗಿದೆ ಅಂತ ಹೇಳಿದರು. ಅಲ್ಲದೆ ಈ ಸಂಬಂಧಪಟ್ಟಕ್ಕೆ ಯಡಿಯೂರಪ್ಪ ಜೊತೆ ಕೂಡ ನಾವು ರಣತಂತ್ರವನ್ನು ಕೂಡ ಮಾಡ್ತೀವಿ. 2019 ಕೂಡ ಯಾವುದೇ ಅಂದರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬದಲಾವಣೆ ಇಲ್ಲ ಎಂಬುದಾಗಿ ಬೈಠಕ್ನಲ್ಲಿ ಮತ್ತು RSS ಮುಖಂಡರಿಗೆ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿರೋದು. ಆ ಮುಖಾಂತರ 2019 ಲೋಕಸಭೆ ಚುನಾವಣೆಗೂ ಕೂಡ ಸದ್ಯಕ್ಕೆ ಯಡಿಯೂರಪ್ಪನವರೇ ಬಿಜೆಪಿ ಪಾಲಿಗೆ ಕಿಂಗ್ ಅಂತಲೇ ಹೇಳಲಾಗ್ತಿದೆ. ಅವಿನಾಶ್, ಸಿದ್ದಾನಂದ್ ಪಟೇಲ್, ಈ ಹಿಂದೆ ಕೂಡ 2013 ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಇರಲಿಲ್ಲ, ಬಿಜೆಪಿ ಕೈ ಸುಟ್ಕೊಂಡಿತ್ತು, ಅದರಿಂದ ಏನೇನಾಯ್ತು ಎಲ್ಲ ಕೂಡ ಗೊತ್ತಿದೆ. ಈಗ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಒಬ್ಬರೇ ಮಾಸ್ ಲೀಡರ್ ಅಂತ ಹೇಳಿದ್ರೆ ಅದು ಪಕ್ಷದೊಳಗೆ ಯಾವ ಮೆಸೇಜ್ ಅನ್ನು ಕೊಡುತ್ತೆ ಅಂತ, ಈಶ್ವರಪ್ಪನವರು ಇರ್ಬೋದು, ಜಗದೀಶ್ ಶೆಟ್ಟರ್, ಸದಾನಂದ ಗೌಡರೆಲ್ಲ ಇದ್ದಾರೆ, ಏನ್ ಕತೆ, ಅಲ್ಲಿ ಏನನ್ಸ್ಬೋದು ಅವ್ರಿಗೆ ಅಂತ? ಅವಿನಾಶ್, ಇದು ಓಪನ್ ಸೀಕ್ರೆಟ್. ನೀವು ಸಿಟಿ ರವಿ ತೆಗೆದುಕೊಂಡ್ರೆ ಅವರು ಚಿಕ್ಕಮಗಳೂರು ಭಾಗಕ್ಕೆ ಸೀಮಿತ ಆಗಿರುವಂಥದ್ದು, ನಿನ್ನ ನಳಿನ್ ಕುಮಾರ್ ಕಟೀಲ್ರವರು ತೆಗೆದುಕೊಂಡ್ರೆ ಅವರು ದಕ್ಷಿಣ ಕನ್ನಡಕ್ಕೆ ಸೀಮಿತ ಆಗಿರುವಂಥದ್ದು, ಇನ್ನು ಯುವ ಮುಖಂಡ ಶಾಸಕ ಸುನೀಲ್ ಕುಮಾರ್ ಅವ್ರನ್ನ ತೆಗೆದುಕೊಂಡ್ರೆ ಅವರು ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಅದೇ ರೀತಿ ಅನಂತ್ ಕುಮಾರ್ ಹೆಗಡೆ ಅವರು ನಾಯಕತ್ವವನ್ನು ಮಾಡೋ ಅಂತ ಹೇಳಿದ್ರೆ ಅವರು ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು. ಹಾಗಾಗಿ ಈಶ್ವರಪ್ಪನವರು ಕೇವಲ ಶಿವಮೊಗ್ಗಕ್ಕೆ ಮಾತ್ರ ಅಂದರೆ ಅವರ ಭಾಗಕ್ಕೆ ಮಾತ್ರ ನಾಯಕರಾಗಿರುವಂಥವರು. ಆದರೆ ಇಡೀ ಚುನಾವಣೆಯನ್ನು ಎದುರಿಸುವ ಶಕ್ತಿ ಅದು ಯಡಿಯೂರಪ್ಪನವರಿಗೆ ಮಾತ್ರ ಇರುವಂಥದ್ದು. ಯಾಕಂದರೆ ಯಡಿಯೂರಪ್ಪನವರು ಅವರ ರಾಜಕೀಯ ಜೀವನದಕ್ಕೂ ಹಲವಾರು ಚುನಾವಣೆಗಳು ಎದುರಿಸಿರುವಂಥದ್ದು, ಅದರಲ್ಲೂ ಕೂಡ ಚುನಾವಣೆ ಸ್ಟ್ರಾಟಜಿ ಕೂಡ ಅವರಿಗೆ ಗೊತ್ತಿರುವಂಥದ್ದು. ಹಾಗಾಗಿ ಯಡಿಯೂರಪ್ಪನವರೇ ಅನಿವಾರ್ಯ ಆಗಿರುವಂಥದ್ದು. ಆ ಎಲ್ಲ ಕಾರಣಕ್ಕಾಗಿ ಯಡಿಯೂರಪ್ಪನವ್ರನ್ನೇ ಮುಂದುವರಿಸಲು ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಸದ್ಯಕ್ಕೆ ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡಿದರೆ ಅದು ಕಾರ್ಯಕರ್ತರಲ್ಲೂ ಕೂಡ ಕೆಟ್ಟ ಸಂದೇಶ ಹೋಗುತ್ತೆ, ಮತ್ತು ರಾಜ್ಯದ ಜನತೆಗೆ ಕೂಡ ಕೆಟ್ಟ ಸಂದೇಶ ಹೋಗುತ್ತೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿರುವಂಥದ್ದು. ಅದರಲ್ಲೂ ಅವಿನಾಶ್, ಪ್ರಮುಖವಾಗಿ ಅನಂತ್ ಕುಮಾರ್ ಅವರು ನಿಧನ ಆಗಿರುವಂಥದ್ದು, ನಿಧನ ಆಗಿರುವ ಸಂದರ್ಭದಲ್ಲೇ ಈಗ ನಿಧನ ಆಗಿರುವುದೇ ಬಿಜೆಪಿಗೆ ದೊಡ್ಡ ಶಾಕ್ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡಿದ್ರು ಕೂಡ ಇದು ಒಂದು ಕೆಟ್ಟ ಪರಿಣಾಮಕ್ಕೆ ಕಾರಣವಾಗುತ್ತೆ, ಮತ್ತು ವ್ಯತಿರಿಕ್ತ ಪರಿಣಾಮಕ್ಕೆ ಕಾರಣವಾಗುತ್ತೆ, ಮತ್ತು 2019 ಲೋಕಸಭೆ ಚುನಾವಣೆ ಕೂಡ ಬಿಜೆಪಿ ಬಲಿಷ್ಠವಾಗಿ ಎದುರಿಸಲು ಕೂಡ ಇದು ಕಷ್ಟ ಆಗುತ್ತೆ ಎಂಬ ಅಭಿಪ್ರಾಯಕ್ಕೆ ಬಂದಿರತಕ್ಕಂಥ ಅಮಿತ್ ಶಾ ಅವರು ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನ ಬದಲಾವಣೆ ಇಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳಿರುವಂಥದ್ದು. ಆ ಮುಖಾಂತರ ಯಡಿಯೂರಪ್ಪನವರಿಗೆ ಈಗ ಮತ್ತಷ್ಟು ಶಕ್ತಿ ತುಂಬಿದಂತಾಗಿದೆ. ಅವಿನಾಶ್ ಪಟೇಲ್, ಒಂದು ವೇಳೆ ಈಗ ಯಡಿಯೂರಪ್ಪನವರಿಗೆ ಈಗ ಜವಾಬ್ದಾರಿಯನ್ನು ಕೊಡಲಾಗಿದೆ, ಆ ಒಂದು ಟಾರ್ಗೆಟ್ ಏನಿದೆ 20+ ಸೀಟನ್ನು ಗೆಲ್ಲಬೇಕು ಅನ್ನೋದು, ಅದರಲ್ಲಿ ಒಂದು ವೇಳೆ ಯಡಿಯೂರಪ್ಪನವರು ಯಶಸ್ವಿ ಆಗದೆ ಹೋದರೆ ಮುಂದೇನಾಗ್ಬೋದು ಲೋಕಸಭಾ ಚುನಾವಣೆಯ ನಂತರ? ಅವಿನಾಶ್, ಒಂದು ವೇಳೆ ರಾಜಕೀಯ ಸ್ಥಿತ್ಯಂತರಗಳು ಮತ್ತು ವಿಪ್ಲವಗಳು ನಡೆದು ರಾಜ್ಯದಲ್ಲಿ ಮತ್ತೆ ಏನಾದರೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೆ ಆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಏನಾದರೂ ಏನು ರಾಜ್ಯ ಬಿಜೆಪಿ ಪಟ್ಟವನ್ನು ಬೇರೆಯವರು ವರ್ಗಾವಣೆ ಮಾಡ್ತಾರೆ ವಿನಃ ಅಲ್ಲಿವರೆಗೂ ಕೂಡ ಯಡಿಯೂರಪ್ಪನವರೇ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಾರೆ. ಅಲ್ಲದೆ ಈಗಾಗಲೇ ಬಿಜೆಪಿ ಕೂಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಮಾಡಿದೆ, 104 ಸೀಟನ್ನು ಕೂಡ ಗೆದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ 44 ಸೀಟಿನಿಂದ ಮತ್ತೆ 104 ಸೀಟ್ನತ್ತ ದಾಪುಗಾಲು ಇಟ್ಟಿರುವಂಥದ್ದು, ಅದು ಕೂಡ ಒಳ್ಳೆಯ
ಪರ್ಫಾರ್ಮೆನ್ಸ್ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡುವಂಥದ್ದು ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಮತ್ತೆ ಹೆಸರನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಜನರ ಮುಂದೆ ಮುಂದಿಡುವಂಥದ್ದು ಮತ್ತು ದೇಶಕ್ಕೆ ಮತ್ತೆ ಯಾಕೆ ನರೇಂದ್ರ ಮೋದಿಯವರೇ ಅಧಿಕಾರ ನೀಡಬೇಕು ಎಂಬುದನ್ನು ಎಲ್ಲವನ್ನು ಕೂಡ ಬಿಂಬಿಸಿ ಆ ಮುಖಾಂತರ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ರಾಜ್ಯವನ್ನು ಸುತ್ತಿ ಲೋಕಸಭೆ ಚುನಾವಣೆಗೆ ಕಾರ್ಯಕರ್ತರನ್ನ ಮತ್ತು ಬಿಜೆಪಿಯಲ್ಲಿ ಇರತಕ್ಕಂಥ ನಾಯಕರ ಉರಿಗಳಿಸುವ ಶಕ್ತಿ ಇರತಕ್ಕಂಥದ್ದು ಯಡಿಯೂರಪ್ಪನವರಿಗೆ. ಹಾಗಾಗಿ ಯಡಿಯೂರಪ್ಪನವರು 2019 ಲೋಕಸಭೆ ಚುನಾವಣೆಯಲ್ಲಿ ಕೂಡ ನಾಯಕತ್ವವನ್ನು ವಹಿಸಲಿದ್ದಾರೆ ಮತ್ತು ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತಿದೆ ಅಂತೇಳಿ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ರೇಸ್ನಲ್ಲಿದ್ದಂಥ ಬಹಳಷ್ಟು ನಾಯಕರುಗಳಿಗೆ ಇದು ನಿರಾಸೆ ಆಗಿದ್ರು ಕೂಡ ತಪ್ಪಾಗಲಾರದು. ಅವಿನಾಶ್ ಪಟೇಲ್, ಈಗ BSY ಅವರ ಸಾರಥ್ಯ ಅಂತ ಹೇಳಿದ್ರೆ ಅದು ಕೇವಲ ಪ್ರಚಾರ ಅಥವಾ ಪ್ಲಾನಿಂಗ್ ವಿಚಾರದಲ್ಲ, ಅಥವಾ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಯಡಿಯೂರಪ್ಪನವರಿಗೆ ಒಂದು ಸ್ವಾತಂತ್ರ್ಯ ಇರುತ್ತಾ ಅಂತ, ಯಾವ್ಯಾವ ಒಂದು ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿನ ಹಾಕಬೇಕು ಅನ್ನೋದ್ರಲ್ಲೂ ಕೂಡ. ಈಗಾಗಲೇ ಬಿ ಎಸ್ ಯಡಿಯೂರಪ್ಪನವರು ಬಿಜೆಪಿ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇರತಕ್ಕಂಥದ್ದು ಮೈತ್ರಿ ಸರ್ಕಾರ, ಒಂದು ವೇಳೆ ಮೈತ್ರಿ ಪಕ್ಷಗಳು ಅಂದ್ರೆ ದೋಸ್ತಿಯಾಗಿ ಚುನಾವಣೆ ಎದುರಿಸಿದ್ರೆ ಬಿಜೆಪಿಗೆ 2019 ಲೋಕಸಭೆ ಚುನಾವಣೆ ಕರ್ನಾಟಕದ ಪಾಲಿಗೆ ಕಬ್ಬಿಣದ ಕಡಲೆ ಆಗಿದೆ. ಯಾಕಂತ ಹೇಳಿದ್ರೆ ಇವರು ಇಬ್ಬರು ಒಟ್ಟಾಗಿ ಅಭ್ಯರ್ಥಿಗಳನ್ನ ಹಾಕಿದ್ರೆ ಏನು ಮತಗಳು ಅಂದ್ರೆ ಕಾಂಗ್ರೆಸ್ ಮತ್ತು JDS ನ ಮತಗಳು ಕ್ರೋಢೀಕರಣದಿಂದ ಬಿಜೆಪಿಗೆ ಇದು ಎಫೆಕ್ಟ್ ಆಗಲಿದೆ. ಆ ಮುಖಾಂತರ ನಮ್ಮ ಅಭ್ಯರ್ಥಿಗಳ ಸೋಲಿಗೆ ಕೂಡ ಕಾರಣವಾಗಬಹುದು ಅಂತೇಳಿ ಬಹಳಷ್ಟು ಉದಾಹರಣೆಗಳು ಮತ್ತು ವಿವರಣೆಗಳನ್ನು ಸೇರಿಸಿ ಬಿಜೆಪಿ ಹೈಕಮಾಂಡ್ಗೆ ವರದಿಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಅನಿವಾರ್ಯವಾಗಿ ಇದಕ್ಕೆ ಕೌಂಟರ್ ಸ್ಟ್ರಾಟಜಿ ಏನ್ ಮಾಡಬೇಕು ಎಂಬುದರ ಬಗ್ಗೆ ಕೂಡ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವರ ಜೊತೆ ಸೇರಿಕೊಂಡು ಮತ್ತು ರಾಜ್ಯ ಬಿಜೆಪಿ ನಾಯಕರ ಜೊತೆ ಸೇರಿಕೊಂಡು ಮತ್ತು ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿದೆ. ಒಟ್ಟಾರೆ 2019 ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಸೀಟು ಗೆಲ್ಲಲು ಏನೆಲ್ಲ ತಂತ್ರಗಳನ್ನು ಮಾಡಬೇಕು ಆ ತಂತ್ರಗಳನ್ನ ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ BS ಯಡಿಯೂರಪ್ಪ ಜೊತೆ ಸೇರಿಕೊಂಡೇ ರಣತಂತ್ರವನ್ನು ಮಾಡಲಿದೆ ಅಂತ ಹೇಳಲಾಗ್ತಿದೆ. ಅವಿನಾಶ್, ಎಸ್, ಧನ್ಯವಾದ ಮಾಹಿತಿಗಾಗಿ ಪಟೇಲ್. ಎಸ್, ಇದು BSY ಅವರಿಗೆ ಮತ್ತೆ ರಾಜ್ಯದ ಒಂದು ಸಾರಥ್ಯ. ಅದೇ ರೀತಿಯಾಗಿ ಈ ಹಿಂದೆ ಕೂಡ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 2013 ಕೂಡ ಯಡಿಯೂರಪ್ಪನವರಲ್ಲೆಲ್ಲ KJP ಅದು ಇದು ಅಂತ ಒಂದಷ್ಟು ವೈಮನಸ್ಸಾಗಿತ್ತು. ಆದರೆ ಈಗ ಮತ್ತೆ 2018 ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಸಾರಥ್ಯದಲ್ಲೇ BJP ಹೋಯಿತು. ಒಂದು ಒಳ್ಳೆ ಯಶಸ್ಸು ಅಂತಲೇ ಹೇಳಬೇಕು. ಆಲ್ಮೋಸ್ಟ್ ಅಧಿಕಾರ ಹಿಡಿಯುವಂತಹ ಹತ್ತಿರ ಬಂದು ನಂತರ ಕೇವಲ ಒಂದು 8-9 ಸೀಟ್ಗಳಿಂದ ಅವರು ಹಿಂದೆ ಬಿದ್ದರು. ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸಾರಥ್ಯವನ್ನು ಬದಲಿಸಬೇಕಾ ಅಥವಾ ಅವರ ಸಾರಥ್ಯದಲ್ಲೇ ಹೋಗಬೇಕಾ ಅನ್ನೋದು ಪ್ರಶ್ನೆ ಆಗಿತ್ತು. ಆದರೆ ಹೈಕಮಾಂಡ್ ಇದೀಗ ಅಮಿತ್ ಶಾ ಅವರು ಕೂಡ ನಿನ್ನೆ ಬಂದಿದ್ದರು, ಮಂಗಳೂರಿನಲ್ಲೇ ಒಂದು ಸಭೆ ಕೂಡ ಆಯಿತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನೇ ಮತ್ತೆ ಅವರ ಸಾರಥ್ಯದಲ್ಲೇ ಚುನಾವಣೆಯನ್ನು ಎದುರಿಸೋಣ ಅಂತ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತ. ಇನ್ನೊಂದು ಕಡೆ ಅನಂತಕುಮಾರ್ ಅವರು ಕೂಡ ನಿಧನರಾಗಿರೋದ್ರಿಂದ ಆ ಒಂದು ಸ್ಥಾನ ಜವಾಬ್ದಾರಿಯನ್ನ ಹೊರುವಂತಹ ಸ್ಥಾನ ಈ ಹಿಂದೆ ಇಬ್ರು ಕೂಡ ಒಂದು ರೀತಿಯಾಗಿ ಶೇರ್ ಮಾಡ್ಕೊಳ್ತಾ ಇದ್ರು. ಈಗ ಯಡಿಯೂರಪ್ಪನವ್ರನ್ನು ಕೂಡ ಆ ಒಂದು ಸಾರಥ್ಯದ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅದು ಒಂದು ರೀತಿಯಾಗಿ ನೆಗೆಟಿವ್ ಆಗಿ ಒಂದು ರೀತಿಯಾಗಿ ಸೆಟ್ ಬ್ಯಾಕ್ ಆಗ್ಬೋದು, ಬ್ಯಾಕ್ ಫೈರ್ ಆಗ್ಬೋದು BJP ಅಂತ ಈಗ ಹೈಕಮಾಂಡ್ ನ ಥಿಂಕ್ ಟ್ಯಾಂಕ್ ಅಮಿತ್ ಶಾ ಅವರ ಮೂಲಕ ಈ ಒಂದು ನಿರ್ಧಾರವನ್ನು ಹೇಳಿಸಿದೆ. ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ, ನಮ್ಮ Mission 20 ಏನಿದೆ ಅದನ್ನ ಸಾಧಿಸೋಣ. ಜೊತೆಗೆ ಮೈತ್ರಿ ಸರ್ಕಾರದಲ್ಲಿ ನಾಯಕರು ನೋಡಿದ್ರೆ ಒಂದ್ ಕಡೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು, ಪರಮೇಶ್ವರ್, DKC, ಇಂತಹ ಘಟಾನುಘಟಿ ನಾಯಕರನ್ನ ಫೇಸ್ ಮಾಡಬೇಕಾದ್ರೆ ಯಡಿಯೂರಪ್ಪನಂತ ಒಬ್ಬ ನಾಯಕ ನಮ್ಮ ಪಕ್ಷದಲ್ಲಿ ಇರಲೇಬೇಕಾಗುತ್ತೆ, ಒಬ್ಬ ಸಾರಥಿಯಾಗಿ ಇರಲೇಬೇಕಾಗುತ್ತೆ ಅನ್ನೋದೊಂದು ಕ್ಯಾಲ್ಕುಲೇಷನ್ ಕೂಡ ಇರ್ಬೋದು. ಸೊ ಈ ರೀತಿಯಾಗಿ BSY ಅವ್ರನ್ನ ಬದಲಿಸಿದ್ರೆ BJP ಒಂದು ವ್ಯತಿರಿಕ್ತವಾದಂತಹ ಪರಿಣಾಮ ಆಗ್ಬೋದು ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಇರ್ಬೋದು. ಈಗ BJP ವಕ್ತಾರರಾದಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮಧುಸೂದನ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ಯಡಿಯೂರಪ್ಪನವರ ಸಾರಥ್ಯದಲ್ಲೇ ಲೋಕಸಭಾ ಚುನಾವಣೆಯನ್ನು ಎದುರಿಸೋದು ಅಂತ ಈಗ BJP ಡಿಸೈಡ್ ಮಾಡಿದೆ ಅಂತ ಏನಂತಾರೆ? ಅಲ್ಲ, ಈ ತರದ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಯಾವುದೇ ಹಂತದಲ್ಲಿ ಎಲ್ಲೂ ನಡೆದೇ ಇಲ್ಲ. ಜಗನ್ನಾಥ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯಾವ ಪದಾಧಿಕಾರಿಗಳ ನಡುವೆಯೂ ಯಾವ ಮೀಟಿಂಗ್ ಅಲ್ಲೂ ಈ ವಿಷಯ ಚರ್ಚೆ ಆಗಿಲ್ಲ. ಓಕೆ, ಬಟ್ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆ ಇತ್ತು ಅಂತ ಬದಲಾವಣೆ ಆಗುತ್ತೆ ಅಂತ. ಪೂರ ಯಡಿಯೂರಪ್ಪನವರು ರಾಜ್ಯ ಅಧ್ಯಕ್ಷರಾಗಿದ್ಕೊಂಡೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ರು. ಆ ನಂತರದಲ್ಲಿ ದುರದೃಷ್ಟ BJP ಅಧಿಕಾರಕ್ಕೆ ಬರಲಿಲ್ಲ. ಓಕೆ, ಅವ್ರನ್ನ ವಿರೋಧ ಪಕ್ಷದ ನಾಯಕರನ್ನು ಮಾಡುವಂತ ಸಂದರ್ಭದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಅನ್ನುವಂತ ಚರ್ಚೆ ಬಂತು. ಓಕೆ, ಅವಾಗ ವಿಲ್ಫುಲಿ ಹೈಕಮಾಂಡ್ ತೀರ್ಮಾನ ಮಾಡ್ತು, ಇಲ್ಲ ಎರಡೂ ಪೋಸ್ಟ್ ನಲ್ಲಿ ಯಡಿಯೂರಪ್ಪನವರೇ ಮುಂದುವರಿಬೇಕು ಟಿಲ್ ಪಾರ್ಲಿಮೆಂಟ್ ಅಂತ ಹೇಳಿ ಅದು ತೀರ್ಮಾನ ಆಗಿದೆ. ಓಕೆ, ಹೀಗಿರುವಂತ ಸಂದರ್ಭದಲ್ಲಿ ಇನ್ನೂ ಪಾರ್ಲಿಮೆಂಟ್ ಚುನಾವಣೆ ಬಂದಿಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆ ಮುಗಿದಿಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ತೆಗೆದುಕೊಂಡಿರುವಂತ ನಿರ್ಧಾರವನ್ನ ಪಾರ್ಲಿಮೆಂಟ್ ಚುನಾವಣೆಯ ಹತ್ತಿರದಲ್ಲಿರಬೇಕಾದ್ರೆ ಯಾವುದೇ ರೀತಿಯಾಗಿ ಪುನರ್ ಪರಿಶೀಲನೆ ಮಾಡುವಂತ ಯಾವ ಪ್ರಸ್ತಾಪವೂ ರಾಜ್ಯದ ಪದಾಧಿಕಾರಿಗಳ ನಡುವೆನೂ ಇಲ್ಲ,
ಕೇಂದ್ರದ ಹೈಕಮಾಂಡ್ ಮುಂದೇನೂ ಇಲ್ಲ. ಆದ್ರೆ ಆಗಾಗ ಮೀಡಿಯಾನಲ್ಲಿ ಇಂತಹ ಒಂದು ವಿಷಯಗಳು ಹುಟ್ಟುಕೊತ್ತವೆ. ಯಾರು ಹುಟ್ಟಿಸ್ತಾರೆ, ಯಾರು ಹುಟ್ಟಾಕ್ತಾರೆ ಅಂತ ಅನ್ನೋದು ಇನ್ನು ನಮಗೆ ಗೊತ್ತಿಲ್ಲ. ಆದ್ರೆ ಮೀಡಿಯಾದಲ್ಲಿ ಇಂತಹ ವಿಷಯಗಳು ಚರ್ಚೆ ಆಗ್ತಾ ಇರ್ತವೆ. ಒಂದ್ ದಿವಸ, ಎರಡು ದಿವಸ, ಮೂರು ದಿನ ಚರ್ಚೆ ಆಗ್ತವೆ, ಆಮೇಲೆ ಸ್ವಾಭಾವಿಕವಾದಂತಹ ಸಾವನ್ನ ಇಂತಹ ವಿಷಯಗಳು ಕಾಣ್ತವೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮಧುಸೂದನ್ ಅವರು ಮಾತಾಡಿದಕ್ಕೆ.